नमस्कार नानु बसवराज सर कन्नड एक्टिव टीचर यूट्यूब चैनल के तमेलू स्वागत आत्मीयर 14 नवंबर मक्कल दिनाचरण कुरितु मक्कल दिनाचरण हिन्नेले इतिहास भाषण नोड़ो बनी ना आत्मीय पुटानी निम्मेलरिगू मक्कल दिनाचरण शुभाशय अदर हिन्नेलेयन्नु नोड़ो नवंबर बंतंदरे साकु एल्ला मक्कलु मक्कल दिनाचरण संभ्रमक्कागि तैयारी नडेसुत्तारे इन्नु मक्कलु मात्रवल्लदे हिरियरु कूड मक्कल दिनाचरणेयन्नु तावु हेगे आचरिसुत्तिद्देवु एंदु मेलुकु हाकुत्तारे ई दिन दोड्डवरु अवर बाल्यद दिनवन्नु नेनेदु किरियरागुत्तारे शिक्षकरंतु नवंबर 1 रिंदले शालेगळल्लि मक्कल दिन आचरिसलु एल्ला रीतिय सिद्धतेगळल्लि तोडगिकोळ्ळुत्तारे इन्नु मक्कल खुशि केळुवंते इल्ल बिडि सांस्कृतिक कार्यक्रमगळ तयारी भाषणद सिद्धते ಹಾಡು ಆಟಗಳಿಂದ ದಿನಾಚರಣೆಯನ್ನು ಆಚರಿಸಲು ಅನೇಕ ಸಿದ್ಧತೆ ಮಾಡಿಕೊಳ್ಳುತ್ತಾರೆ ಶಿಕ್ಷಕರು ಹಾಗೂ ಮಕ್ಕಳು ಹಾಗಾಗಿ ಈ ಮಕ್ಕಳ ದಿನಾಚರಣೆಯ ಇತಿಹಾಸವೇನು ಮಹತ್ವವೇನು ಮತ್ತು ಆಚರಣೆಯ ಉದ್ದೇಶಗಳೇನು ಎಂಬುದರ ಬಗ್ಗೆ ನಾವು ಮಾಹಿತಿ ಹೇಳ್ತೀವಿ ಬನ್ನಿ ಮಕ್ಕಳ ದಿನಾಚರಣೆ ಸಾಮಾನ್ಯವಾಗಿ ಮಕ್ಕಳ ದಿನಾಚರಣೆ ಅಂದರೆ ನಮ್ಮ ದೇಶದ ಮೊದಲ ಪ್ರಧಾನಿ ನಿಮಗೆಲ್ಲ ಗೊತ್ತೇ ಇದೆ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನ ಎಂದು ಎಲ್ಲರಿಗೂ ತಿಳಿದಿರುವ ವಿಚಾರ ಆದರೆ ನೆಹರೂ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸಲು ಏಕೆ ಅನುಮತಿ ನೀಡಿದರು ಎನ್ನುವ ಕಥೆ ರೋಚಕವಾಗಿದೆ 1951 ವಿಶ್ವಸಂಸ್ಥೆಯ ಒಂದು ಯೋಜನೆಯಡಿಯಲ್ಲಿ ಇಂಗ್ಲೆಂಡ್ನ ಮಕ್ಕಳ ಕಲ್ಯಾಣಕ್ಕಾಗಿ ವಿ ಎನ್ ಕುಲಕರ್ಣಿ ಎನ್ನುವವರು ದುಡಿತಾ ಇದ್ದರು ಆ ದಿನಗಳಲ್ಲಿ ಬಡ ಮಕ್ಕಳ ಅಭಿವೃದ್ಧಿಗಾಗಿ ನಿಧಿ ಸಂಗ್ರಹಕ್ಕೆ ರಾಣಿ ಎಲಿಜಬೆತ್ ರವರ ಜನ್ಮದಿನವನ್ನು ಧ್ವಜ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಧನ ಸಂಗ್ರಹಿಸಲಾಗುತ್ತಿತ್ತು ಆ ಸಂದರ್ಭದಲ್ಲಿ ಕುಲಕರ್ಣಿಯವರ ಮನಸ್ಸು ಸಹಜವಾಗಿಯೇ ಭಾರತೀಯ ಮಕ್ಕಳ ಸ್ಥಿತಿಗತಿಯ ಕಡೆಗೆ ವಾಲಿತು ಇಂತಹದೊಂದು ಯೋಜನೆ ಭಾರತದಲ್ಲೂ ನಡೆಯಬೇಕು ಮಕ್ಕಳಿಗಾಗಿ ಧನ ಸಂಗ್ರಹಿಸಿ ವಿಶೇಷ ಕಾರ್ಯಕ್ರಮವನ್ನು ನಡೆಸಬೇಕು ಎನ್ನುವ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾಪವಿಟ್ಟರಂತೆ ಇದಕ್ಕೆ ಮೊದಲ ಪ್ರಧಾನಿಯಾಗಿದ್ದ ಚಾಚಾ ನೆಹರು ಅವರು ಜನ್ಮದಿನವಷ್ಟು ಪ್ರಶಸ್ತವಾದ ದಿನ ಬೇರೊಂದಿಲ್ಲ ಎನ್ನುವ ಅಭಿಪ್ರಾಯಕ್ಕೂ ಮುಂದಿಟ್ಟರಂತೆ ಮಕ್ಕಳೊಂದಿಗೆ ಮಗುವಾಗುತ್ತಿದ್ದ ಮತ್ತು ಮಕ್ಕಳ ಬಗ್ಗೆ ಅಪಾರ ಒಲವಿದ್ದ ನೆಹರು ಅವರು ಅತ್ಯಂತ ಸಂತೋಷದಿಂದ ತಮ್ಮ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯೆಂದು ಆಚರಿಸಿಕೊಳ್ಳಲು ಒಪ್ಪಿಕೊಂಡ್ರಂತೆ ಈ ರೀತಿ 1951 ನವೆಂಬರ್ 14 ಭಾರತದಲ್ಲಿ ಮಕ್ಕಳ ದಿನಾಚರಣೆ ಆರಂಭವಾಯಿತು ಸಾಧಾರಣವಾಗಿ ಹಾಡು ಆಟಗಳನ್ನು ಕೂಡಿ ಕೆಲವು ಗಂಟೆಗಳ ಬಳಿಕ ರಜೆ ಘೋಷಿಸಲಾಗುತ್ತದೆ ಮಕ್ಕಳ ದಿನಾಚರಣೆಯಂದು ವಿವಿಧೆಡೆ ಕಲಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಚಿತ್ರಕಲೆ ಸ್ಪರ್ಧೆಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಆತ್ಮೀಯರೇ ಈ ಒಂದು ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಪುಟಾಣಿ ಮಕ್ಕಳ ವಾಟ್ಸಪ್ ಗ್ರೂಪ್ಗಳಿಗೆ ಈ ಒಂದು ಭಾಷಣವನ್ನು ಈ ಒಂದು ಇತಿಹಾಸವನ್ನು ಈ ಒಂದು ಮಕ್ಕಳ ದಿನಾಚರಣೆ ಹಿನ್ನೆಲೆಯ ಒಂದು ಕಥೆಯನ್ನು ಅವರಿಗೆ ಶೇರ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು